ಯಾವಾಗ ಸೆಷನ್ಸ್ ಕೋರ್ಟ್ ಜಾಮೀನು ಕೊಡೋದಕ್ಕೆ ನಿರಾಕರಿಸ್ತೋ ಆಗಲೇ ಕನ್ಫರ್ಮ್ ಆಯಿತು ಇನ್ನಷ್ಟು ದಿನ ದರ್ಶನ್ಗೆ ಜೈಲು ವಾಸವೇ ಫಿಕ್ಸ್ ಅಂತಕ್ಕಂಥದ್ದು. ಎಷ್ಟು ದಿನ ಅಂತಕ್ಕಂಥ ಅಂದಾಜಿಲ್ಲ. ಸದ್ಯಕ್ಕಂತೂ ಜೈಲಿನಿಂದ ಬಿಡುಗಡೆಯ ಭಾಗ್ಯ ಇಲ್ಲ. ದಿನ ದರ್ಶನ್ಗೆ ಜೈಲು ವಾಸವೇ ಫಿಕ್ಸ್. ಸದ್ಯಕ್ಕಂತೂ ಬಿಡುಗಡೆಯ ಭಾಗ್ಯ ಇಲ್ಲ. ಈಗಾಗಲೇ 125 ದಿನ ಕಳೆದು ಹೋಗಿದೆ. 125 ದಿನಗಳ ಜಾಮೀನಿನ ಜಪದಲ್ಲಿ ದರ್ಶನ್ಗೆ ನಿನ್ನೆ ನಿರಾಸೆಯಾಯಿತು. 4 ತಿಂಗಳಾಯಿತು. ಸದ್ಯ ದರ್ಶನ್ಗೆ ಈಗ ಹೈಕೋರ್ಟ್ ಮೆಟ್ಟಿಲೇರಬೇಕಾದಂತಹ ಸ್ಥಿತಿ ಬಂದಿದೆ. ಇವತ್ತೇ ದರ್ಶನ್ ಹೈಕೋರ್ಟ್ ಮೊರೆ ಹೋಗುವಂತಹ ಸಾಧ್ಯತೆ ಕೂಡ ಇದೆ. ದರ್ಶನ್ ಪರ ವಕೀಲರು ಇವತ್ತು ಬೇಲ್ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ ಅಂತ. ಬಟ್ ಬೇಲ್ ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ ಆ ಅರ್ಜಿಗೆ ದರ್ಶನ್ ಅವರ ಸಹಿ ಬೇಕಾಗುತ್ತೆ. ಸಹಿ ತಗೊಂಡಿದ್ದಾರೋ ಅಥವಾ ಇವತ್ತು ಹೋಗಿ ಸಹಿಯನ್ನು ತಗೋತಾರೋ ಗೊತ್ತಿಲ್ಲ. ಬಟ್ ಅವರ ಪರ ವಕೀಲರು ಹೇಳಿರೋದು ಆದಷ್ಟು ಬೇಗ ನಾವು ಹೈಕೋರ್ಟ್ ಮೆಟ್ಟಿಲೇರುತ್ತೀವಿ ಅಂತ. ಆದಷ್ಟು ಬೇಗ ಅಂದರೆ ಇವತ್ತೇ ಅನ್ಕೋಬೋದಾ, ನಾಳೆನಾ, ನಾಡಿದ್ದ? ಯಾಕೆಂದರೆ ಇವತ್ತು ಬೆಂಗಳೂರಿನಿಂದ ಯಾರಾದರೂ ಹೊರಟು ಬಳ್ಳಾರಿಗೆ ಹೋಗಿ ಸೈನ್ ತಗೊಂಡು ವಾಪಸ್ ಬೆಂಗಳೂರಿಗೆ ಬಂದು ಇವತ್ತೇ ಅರ್ಜಿ ಸಲ್ಲಿಸೋದಕ್ಕಾಗತ್ತಾ? ಇದು ಒಂದು ಪ್ರಶ್ನೆ, ಟೆಕ್ನಿಕಲ್ ಪ್ರಾಬ್ಲಮ್. ಆಲ್ರೆಡಿ ಸೈನ್ ಏನಾದರೂ ತಗೊಂಡಿದ್ದರೆ ಅದನ್ನು ಬೇಕಾದರೆ ಅವರು ಹೈಕೋರ್ಟ್ಗೆ ಇವತ್ತು ಅರ್ಜಿಯನ್ನು ಸಲ್ಲಿಸ್ಬೋದು. ಈ ಎರಡೂ ಸಾಧ್ಯತೆಗಳಿದೆ. ಬಟ್ ಅವರಿಗೆ ಬೇರೆ ದಾರಿನೇ ಇಲ್ಲ. ಅವ್ರು ಹೈಕೋರ್ಟ್ಗೆ ಹೋಗಲೇಬೇಕಾಗುತ್ತೆ, ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲೇಬೇಕಾಗುತ್ತೆ. ಬಟ್ ಅದು ಯಾವತ್ತು ಅನ್ನುವಂತಹ ಪ್ರಶ್ನೆಗೆ ಇನ್ನಷ್ಟೇ ಉತ್ತರ ಸಿಗಬೇಕಾಗಿದೆ. ಇವತ್ತು ಅಥವಾ ನಾಳೆ ಆಗಬಹುದು. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಮರೇಶ್ ಅವರಿಂದ ಪಡ್ಕೋತೀನಿ. ಅಮರೇಶ್, ಈಗ ಹೈಕೋರ್ಟ್ಗೆ ಹೋಗೋ ಲೆಕ್ಕಾಚಾರ, ಏನು ತಯಾರಿ ನಡೆದಿದೆ? ಅನ್ನುವಂತ ವಿಶ್ವಾಸದಲ್ಲಿದ್ದಂತ ದರ್ಶನ್ ಅವರಿಗೆ ಆಘಾತ ಎದುರಾಗಿತ್ತು. ನಿನ್ನೆ ಅವರ ಜಾಮೀನು ಅರ್ಜಿ ಕೂಡ ತಿರಸ್ಕಾರವಾಗಿತ್ತು. ಹೀಗಾಗಿ ಅನಿವಾರ್ಯ ಅವರು ಹೈಕೋರ್ಟ್ ಮೆಟ್ಟಲೇರಲೇಬೇಕಾಗಿದೆ. ಆ ಹೈಕೋರ್ಟ್ ಮೆಟ್ಟಲೇರ್ತಾ ಇರೋದ್ರಿಂದಾಗಿ ಇವತ್ತು ಅವರ ಪರವಾಗಿರ್ತಕ್ಕಂಥ ವಕೀಲರು ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಬಂದು ದರ್ಶನ್ ಅವರಿಂದ ವಕಾಲತ್ಗೋಸ್ಕರ ಸಹಿಯನ್ನ ಪಡೆದುಕೊಂಡು ಅದಾದ್ಮೇಲೆ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸ್ತಾರೆ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಮತ್ತೊಂದು ಕಡೆಗೆ ನಿನ್ನೆ ಅವ್ರ ಕುಟುಂಬಸ್ಥರು ಸಹಿತ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಬಂದಿದ್ರು. ಬರುವಾಗ ಒಂದಿಷ್ಟು ಕಾಗದಗಳನ್ನು ಸಹಿತ ತೆಗೆದುಕೊಂಡು ಬಂದಿದ್ರು. ಒಂದ್ ವೇಳೆ ಸೆಷನ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ತಿರಸ್ಕೃತವಾದ್ರೆ ಮುಂಜಾಗ್ರತೆಯಿಂದ ಸೈನ್ ಪಡ್ಕೊಂಡು ಹೋಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಸಹಿಯನ್ನ ಪಡೆದುಕೊಂಡು ಹೋಗಿದ್ರೆ ಅನ್ನುವಂತ ಅನಧಿಕೃತ ಮಾಹಿತಿ ಕೂಡ ಸಿಗ್ತದೆ. ಆದ್ರೆ ಇನ್ನೂ ಕೂಡ ಯಾವುದೇ ಕ್ಲಾರಿಫಿಕೇಶನ್ ಸಿಕ್ಕಿಲ್ಲ. ಬಹುತೇಕ ಬೆಂಗಳೂರಿನಲ್ಲಿ ಅವರು ವಕೀಲರು ಹೇಳಿರುವಂತದ್ದು ಆದಷ್ಟು ಬೇಗ ನಾವು ಹೈಕೋರ್ಟ್ಗೆ ಅರ್ಜಿ ಹಾಕ್ತೀವಿ ಅನ್ನುವಂತ ಮಾತನ್ನ ಏನ್ ಹೇಳ್ತಾರೆ ಅದೆಲ್ಲವನ್ನು ನೋಡಿದ್ರೆ ಒಂದ್ ವೇಳೆ ನಿನ್ನೆ ಏನಾದ್ರೂ ಅವ್ರ ಕುಟುಂಬಸ್ಥರು ಬಂದಾಗ ಸಹಿಯನ್ನ ಪಡೆದುಕೊಂಡು ಹೋಗಿದ್ರೆ ಇವತ್ತೇ ಅರ್ಜಿ ಹಾಕ್ತಾರೆ. ಒಂದ್ ವೇಳೆ ಅವ್ರು ನಿನ್ನೆ ಸಹಿ ಪಡೆದುಕೊಂಡು ಹೋಗಿಲ್ಲ ಅನ್ನೋದಾದ್ರೆ ಇವತ್ತು ಅವ್ರ ಪರವಾಗಿರ್ತಕ್ಕಂಥ ವಕೀಲರು ಅಥವಾ ಕುಟುಂಬಸ್ಥರು ಯಾರಾದ್ರೂ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಬಂದು ಇಲ್ಲಿಂದ ಅಧಿಕೃತವಾಗಿ ವಕಾಲತ್ ಫಾರ್ಮ್ಗೆ ಸಹಿಯನ್ನು ಮಾಡಿಸಿಕೊಂಡು ಹೋಗಿ ಅದಾದ್ಮೇಲೆ ನಾಳೆ ಅವರು ಅರ್ಜಿಯನ್ನು ಹಾಕ್ತಾರೆ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಒಟ್ಟಾರೆಯಾಗಿ ದರ್ಶನ್ ಅವರಿಗೆ ನಿರಾಸೆ ಆಗಿರೋದಂತ ಸತ್ಯ. ಇದೇ ಕಾರಣಕ್ಕೋಸ್ಕರ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಸಾಕಷ್ಟು ಪರದಾಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆಗೆ ಆತ್ಮವಿಶ್ವಾಸ ಇತ್ತು, ಇನ್ನೇನು ಜಾಮೀನು ಸಿಕ್ಬಿಡುತ್ತೆ, ಆದ್ಮೇಲೆ ನಾನು ಬೆಂಗಳೂರಿಗೆ ಹೋಗ್ಬೋದು, ಆರಾಮಾಗಿ ನನಗೆ ಬೇಕಾಗಿರುವಂತಹ ಚಿಕಿತ್ಸೆ ಪಡೆದುಕೊಳ್ಬೇಕು ಅನ್ನೋ ನಿಟ್ಟಲ್ಲಿ ಇದೀಗ ಜಾಮೀನು ಅರ್ಜಿ ತಿರಸ್ಕೃತವಾಗಿದೆ. ಅನಿವಾರ್ಯವಾಗಿ ಅವರಿಗೂ ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕಲೇಬೇಕು. ಹೀಗಾಗಿ ಬಹುಶಃ ನಾಳೆ ಒಂದ್ ವೇಳೆ ಇನ್ನು ಇದುವರೆಗೂ ಕೂಡ ವಕಾಲತ್ ಅರ್ಜಿಗೆ ಸಹಿಯನ್ನು ಮಾಡಿಸ್ಕೊಳ್ಳದೇ ಇದ್ರೆ ನಾಳೆ ಅರ್ಜಿ ಹಾಕ್ತಾರೆ. ಒಂದ್ ವೇಳೆ ನಿನ್ನ ಕುಟುಂಬಸ್ಥರು ಬಂದಾಗ ಸಹಿಯನ್ನು ಮಾಡಿಸ್ಕೊಂಡು ಹೋಗಿದ್ರೆ ಇವತ್ತೇ ಅರ್ಜಿ ಹಾಕ್ತಾರೆ ಅನ್ನುವಂತ ಮಾಹಿತಿ ಸಿಕ್ಕಿದೆ ಅರವಿಂದ್. ರೈಟ್, ಥ್ಯಾಂಕ್ ಯು ಅಮರೀಶ್ ತಮ್ಮ ಎಲ್ಲ ಮಾಹಿತಿಗಾಗಿ. ಸೊ ನೋಡೋಣ, ನಿನ್ನೆನೆ ಸೈನ್ ತಗೊಂಡಿದ್ರೆ ಇವತ್ತು ಈಸಿಯಾಗಿ ಹೈಕೋರ್ಟ್ಗೆ ಮೂವ್ ಮಾಡ್ಬೋದು. ಸೊ ಅದು ಅವರೇನಾದ್ರು ಪ್ರಿಕಾಷನರಿ ಸೈನ್ ತಗೊಂಡು ಬಂದಿದ್ದಾರಾ ಗೊತ್ತಿಲ್ಲ, ಅದ್ರ ಬಗ್ಗೆ ಇನ್ನೂ ಕೂಡ ಕನ್ಫರ್ಮೇಶನ್ ಇಲ್ಲ. ಇಲ್ಲ ಅಂತಂದರೆ ಮತ್ತೆ ಹೋಗಿ ಸೈನ್ ತಗೋಬೇಕಾಗುತ್ತೆ, ಮತ್ತೆ ವಾಪಸ್ ಬೆಂಗಳೂರಿಗೆ ಬಂದು ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಅದು ಕೂಡ ಗೊತ್ತಾಗುತ್ತೆ ಇವತ್ತು ನಾಳೆನಲ್ಲಿ ಯಾವಾಗ ಅವರು ಹೈಕೋರ್ಟ್ಗೆ ಮೊರೆ ಹೋಗ್ತಾರೆ ಅಂತ.